ಒಮ್ಮೆ ವೃಂದಾವನದಲ್ಲಿ ಕೃಷ್ಣ ಮತ್ತು ಬಲರಾಮ ಅನುಚರರು ಎಲ್ಲ ಇರುವಾಗ ಅಖಂಡ ಮಳೆ ಬಂತು. ಯಾಕೆ ಅಂದರೆ ಈ ಗೊಲ್ಲರೆಲ್ಲ ಸೇರಿ ಇಂದ್ರಮಖ ಅಂತ ಒಂದು ಯಜ್ಞ ಮಾಡಿದರು, ಇಂದ್ರದೇವರಿಗೆ ಮಾಡುವ ಪೂಜೆ. ಆವಾಗ ಕೃಷ್ಣ ಬಂದು ಗೊಲ್ಲರನ್ನು ತಡಿತಾನೆ, ನೀವ್ಯಾಕೆ ಇಂದ್ರದೇವರಿಗೆ ಪೂಜೆ ಮಾಡ್ತೀರಿ, ನಾವ್ಯಾಕೆ ಪೂಜೆ ಮಾಡೋಣ, ನಾವು ಗೊಲ್ಲರು, ನಮ್ಮ ದೇವತೆ ನಮಗೆ ಅನ್ನ ಕೊಡುವ ದೇವತೆ ಯಾರು, ನಮಗೆ ಅನ್ನ ಕೊಡುವ ದೇವತೆ ಈ ಗೋವರ್ಧನ ಪರ್ವತ, ಯಾಕೆ ಅಂದರೆ ಅದರಲ್ಲಿ ಬೇಕಾದಷ್ಟು ಹುಲ್ಲಿದೆ, ನಾವು ಗೋಜೀವಿಗಳು, ದನಗಳನ್ನು ಅವಲಂಬಿಸಿ ಬದುಕುವವರು, ದನಗಳಿಗೆ ಬೇಕಾದಷ್ಟು ಹುಲ್ಲಿದೆ, ಅದನ್ನು ಕೊಡೋದು ಗೋವರ್ಧನ ಪರ್ವತ, ಗೋವರ್ಧನಕ್ಕೆ ಪೂಜೆ ಮಾಡೋಣ, ಇಂದ್ರನಿಗೆ ಪೂಜೆಗೆ ನಮಗೂ ಸಂಬಂಧ ಇಲ್ಲ. ಅತಿಯಜೇತ ನಿಜಾಂ ಯದಿ ದೇವತಾಂ ಉಭಯತಶ್ಚವತೆ ಜುಷತೆ ಪ್ಯಘಂ ಕ್ಷಿತಿಭೃತೈವ ಸದೈವತ ಕಾವಯಂ ವನವತ ನವತ ಕಿಮಹಿದ್ರುಹ. ಅಹಿದ್ರುಹ ಅಂದರೆ ಇಂದ್ರ. ವನವತ ನವತ ಕಿಮಹಿದ್ರುಹ, ಇಂದ್ರನಿಂದ ನಮಗೇನಾಗಬೇಕಾಗಿಲ್ಲ, ನಮಗೆ ಗೋವರ್ಧನ ಪರ್ವತದಿಂದ ಜೀವನ ನಡೀತಾ ಇದೆ, ಅದಕ್ಕೆ ಮಾಡೋಣ ಅಂತ ಕೃಷ್ಣ ಹೇಳಿದ. ಎಲ್ಲರೂ ಕೂಡ ಕೃಷ್ಣನ ಮಾತು ಕೇಳಿದರು, ಗೋವರ್ಧನಕ್ಕೆ ಪೂಜೆ ಮಾಡಿದರು, ಇಂದ್ರನಿಗೆ ಮಾಡಬೇಕು ಅಂತ ಮಾಡಿದ ಭಕ್ಷ್ಯ ಭೋಜ್ಯಗಳು ಎಲ್ಲ ಗೋವರ್ಧನಕ್ಕೆ ಸಮರ್ಪಣೆ ಮಾಡಿಬಿಟ್ರು. ಸಿಟ್ಟು ಬಂತು ದೇವೇಂದ್ರನಿಗೆ, ನನಗೆ ಮಾಡಬೇಕಾದ ಪೂಜೆಯನ್ನು ಯಾರೋ ಒಬ್ಬ ದನಕಾಯುವ ಹುಡುಗನ ಮಾತು ಕೇಳಿ ಇವರೆಲ್ಲ ಇಂದ್ರನಿಗೆ ಪೂಜೆ ಮಾಡಿದ್ದಾರೆ, ಇವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಹೇಳಿ ದೇವೇಂದ್ರ ಪ್ರಳಯ ಕಾಲದ ಮೋಡಗಳನ್ನು ಕರೆದು ಆಜ್ಞೆ ಮಾಡಿದನಂತೆ. ನಂದಗೋಕುಲ ಕೊಚ್ಚಿ ಹೋಗಬೇಕು ಪ್ರವಾಹದಲ್ಲಿ, ದನಕರುಗಳು ನಾಶ ಆಗಬೇಕು, ಬೆಳೆಗಳೆಲ್ಲ ಹೋಗಬೇಕು ಅಂತ ಅಪಚಾರ ಮಾಡಿದ್ದಾರೆ ನನಗೆ, ಆದ್ದರಿಂದ ಆ ಮೋಡಗಳಿಗೆ ಆಜ್ಞೆ ಮಾಡಿದ, ಕೊಚ್ಚಿ ಹಾಕಿಬಿಡ್ರಿ ಅಂತ. ಸರಿ, ಅಖಂಡ ಮಳೆ ಸುರಿತು, ಒಂದೊಂದು ಹನಿ ಆನೆ ಸೊಂಡಿಲಿನ ಗಾತ್ರ ಅಂತೆ, ಅಷ್ಟು ದೊಡ್ಡ ಮಳೆ ಹನಿ ಬಿದ್ದು ಇನ್ನೇನು ನಂದಗೋಕುಲ ಸಂಪೂರ್ಣ ನಾಶ ಆಗ್ತದೆ, ವೃದ್ಧರು ಮಕ್ಕಳು ದನ ಕರುಗಳು ಎಲ್ಲ ನಾಶ ಆಗ್ತದೆ ಅನ್ನೋ ಪ್ರಸಂಗ ಬಂದಾಗ ಗೊಲ್ಲರು ಕೃಷ್ಣನ ಹತ್ರ ಬಂದು ಕೇಳ್ತಾರೆ, ನಿನ್ನ ಮಾತು ಕೇಳಿ ನಾವು ಇಂದ್ರನಿಗೆ ಪೂಜೆ ಮಾಡೋದನ್ನು ಬಿಟ್ಟು ಗೋವರ್ಧನಕ್ಕೆ ಪೂಜೆ ಮಾಡಿದ್ದರಿಂದ ಎಂಥ ಅನಾಹುತ ಆಯಿತು ನೋಡು ಅಂತ ಕೃಷ್ಣ ಹೇಳ್ತಾನೆ. ನನ್ನ ಮಾತು ಕೇಳಿದವರಿಗೆ ಎಂದೂ ಅನಾಹುತ ಆಗೋದಿಲ್ಲ, ನನ್ನ ಮಾತು ಕೇಳಿದವರಿಗೆ ಅನರ್ಥ ಆಗೋದಿಲ್ಲ, ನೀವೇನೂ ಚಿಂತೆ ಮಾಡಬೇಡಿ, ಮಳೆ ಬರ್ತಾ ಇದೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತಂದ, ನಿಮ್ಮ ಯೋಗಕ್ಷೇಮ ಎಲ್ಲ ನಾನು ನೋಡ್ಕೊಳ್ತೇನೆ ಅಂತ ಕಿರಿಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಅದನ್ನು ಹಿಡಿದ. 7 ವರ್ಷ ಅಂತೆ ಆವಾಗ ಕೃಷ್ಣನಿಗೆ, 7 ವರ್ಷದ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಎಂಥ ಸಾಹಸ ಇದು ಕೃಷ್ಣ ಮಾಡಿದ್ದು. ಉತ್ತರ ಭಾರತ ಕಡೆ ಹೋದರೆ ಆ ಭಾಗವತ ಪ್ರವಚನ ಮಾಡುವಾಗ ಗೋವರ್ಧನ ಪರ್ವತೋದ್ಧಾರದ ಕಥೆ ಯಾವತ್ತು ಬರ್ತದೆ ಅದಕ್ಕಿಂತ ಮುಂಚೆಯೇ ರಾತ್ರಿ, ಹಿಂದಿನ ದಿವಸ ರಾತ್ರಿ ಬಂದು ಅವರೆಲ್ಲ ಮಣ್ಣು ತಂದು ಗೋವರ್ಧನ ಪರ್ವತ ಮಾಡಿ ಕೃಷ್ಣನ ಪ್ರತಿಮೆ ಮಾಡಿ ಇಟ್ಟಿರ್ತಾರೆ. ಇದನ್ನು ನೋಡಿದ್ದೀನಿ ನಾನು. ಗೋವರ್ಧನ ಪರ್ವತದ ಕಥೆ ಹೇಳೋ ದಿವಸ ಇಂಥ ಸಂಭ್ರಮ ಅವರಿಗೆ. ಪ್ರತಿಯೊಬ್ಬರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಗೋವರ್ಧನ ಪರ್ವತಗಳನ್ನು ಮಾಡಿ ಮಾಡಿ ಇಟ್ಟಿರ್ತ ಕೃಷ್ಣ ಎತ್ತಿದಂತೆ. ದಾಸರು ಅದನ್ನೇ ಹೇಳಿ, ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ ಅಂತ. 7 ವರ್ಷದ ಬಾಲಕ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ. ಆವಾಗ 7 ದಿವಸ ಮಳೆ ಬಂತಂತೆ. 7 ದಿವಸ ಅಲ್ಲಾಡಲಿಲ್ಲ ಕೃಷ್ಣನ ಕೈ, ಗಟ್ಟಿಯಾಗಿ ಹಿಡಿದಿದ್ದಾನೆ. ಯಾರ್ಯಾರು ಯಾವ ದೃಷ್ಟಿಯಿಂದ ಕೃಷ್ಣನ ನೋಡಿದರು ಅಂತ ಹೇಳ್ತಾರೆ. ಆನಂದೇನ ಯಶೋದಯ ಸಮದನಂ ಗೋಪಾಂಗನ ಅಭಿಶ್ಚಿರಂ. ಯಶೋಧಾದೇವಿಗೆ ಪರಮಾನಂದ, ನನ್ನ ಮಗ ಎಂಥ ಸಾಹಸ ಮಾಡ್ತಾ ಇದ್ದಾನೆ. ಒಂದು ಮಗು ಸಾಹಸ ಮಾಡಿದರೆ ತಾಯಿಗೆ ಬಹಳ ಆನಂದ, ಯಶೋಧಾದೇವಿಗೆ ಅಷ್ಟು ಆನಂದ. ಆನಂದೇನ ಯಶೋದಯ, ಎಲ್ಲರ ಹತ್ರ ಹೋಗಿ ಕೇಳೋದಂತೆ ಯಶೋಧಾದೇವಿ, ಯಾರೋ ಹುಡುಗ ಎತ್ತಿದ್ದಾನಲ್ಲ ಗೋವರ್ಧನ ಪರ್ವತ, ಯಾರು ಗೊತ್ತೇನ್ರಿ ಅನ್ನೋದು. ಯಾರೋ ಗೊತ್ತಿಲ್ಲ ಅಂದರೆ ನನ್ನ ಮಗ ಅಂತ ಹೇಳ್ತಿದ್ರು. ತಾನಾಗಿ ಕೇಳೋದು ಗೊತ್ತಿಲ್ಲ ಅಂದ್ಕೊಳ್ಳೆ ನನ್ನ ಮಗ, ನನ್ನ ಮಗ ಅಂತ ಪರಿಚಯ ಮಾಡಿಕೊಂಡ್ಲಂತೆ. ಅಷ್ಟು ಆನಂದ ಯಶೋಧಾದೇವಿ. ಆನಂದೇನ ಯಶೋದಯ ಸಮದನಂ ಗೋಪಾಂಗನ ಅಭಿಶ್ಚಿರಂ. ಗೊಲ್ಲ ಬಾಲಿಕೆಯರಿದ್ದರು, ಆ ಗೊಲ್ಲ ಬಾಲಿಕೆಯರಿಗೆಲ್ಲ ಆವಾಗಲೇ ಯೋಚನೆ, ನಾವು ಮುಂದೆ ಮದುವೆ ಮಾಡಿಕೊಳ್ಳೋದಾದರೆ ಇವನನ್ನೇ ಮದುವೆ ಮಾಡಿಕೊಳ್ಬೇಕು ಅಂತ ಲೆಕ್ಕ ಹಾಕಿದ್ರಂತೆ. ಯಾಕೆ ಅಂದರೆ ಗಟ್ಟಿ ಸಾಹಸ ಮಾಡುವನು, ಪ್ರಸಂಗ ಬಂದರೆ ಗೋವರ್ಧನ ಬೆಟ್ಟವನ್ನೂ ಎತ್ತುತ್ತಾನಿವನು. ಅಡಿಕೆ ಬೆಟ್ಟ ಎತ್ತಲಿಕ್ಕೆ ಆಗಲಾರ್ದವ್ರನ್ನ ಮದುವೆ ಮಾಡಿಕೊಂಡ್ರೆ ಏನು ಉಪಯೋಗ ಬಂತು?
ಇಂಥ ಸಾಹಸಿ ಇಂಥ ಬಲಿಷ್ಠನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಮದನಾವಿಷ್ಟರಾಗಿ ಗೋಪಿಕಾ ಸ್ತ್ರೀಯರು ನೋಡ್ತಿದ್ರಂತೆ. ಸಮದನಂ ಗೋಪಾಂಗನಾಭಿಶ್ಚಿರಂ ಸಾಸೂಯಂ ಗೋಪಕುಮಾರ ಕೈಹಿ. 7-8 ವರ್ಷದ ಹುಡುಗರಿಗೆಲ್ಲ ಅಸೂಯೆ, ಇವನೊಬ್ಬನೇ ಹಿಡಿದಿದ್ದಾನೆ, ಮುಂದೆ ಕ್ರೆಡಿಟ್ ಎಲ್ಲ ಇವನಿಗೆ ಹೋಗ್ತದೆ ಅಂತ ಅಸೂಯೆ. ಯಾರಾದರೂ ಮೇಲೆ ಹೋದರೆ ಕಾಲಿಳಿಯೋದು ನಮ್ಮ ಕಡೆ ಸ್ವಭಾವ, ಅಲ್ಲೂ ಇತ್ತಂತೆ. ಆವಾಗ ಮೇಲೆ ಹೋಗ್ತಾ ಇದ್ದಾನೆ ಕೃಷ್ಣ ಎತ್ತಿದ್ರೆ, ಗೋವರ್ಧನ ಎತ್ತಿದ್ದರಿಂದ ಎಲ್ಲರೂ ಅವನನ್ನೇ ಪ್ರಶಂಸೆ ಮಾಡ್ತಾರೆ, ಅವನಿಗೆ ಕ್ರೆಡಿಟ್ಟು. ಏನಾದರೂ ಮಾಡಿ ನಾವು ಕೂಡ ಎತ್ತಬೇಕು ಅಂತ ಯೋಚನೆ ಮಾಡಿದ್ರಂತೆ ಮನಸ್ಸಿನಲ್ಲಿ. ಕೃಷ್ಣ ಅಂದ, ಯಾರಾದರೂ ಎತ್ತೋದಾದರೆ ಎತ್ತರಿ ಹಿಡೀರಿ ಬರ್ರಿ ಅಂತ ಕರೆದ. ಎಲ್ಲರೂ ಹೋದರೂ ನಾ ಹಿಡಿತೇನೆ ಅಂತ ಕೈ ಹಿಡಿದ್ರು. ಸ್ವಲ್ಪ ಸಡಿಲು ಮಾಡಿದಂತೆ ಮೂಳೆ ಮುರಿಯುವಷ್ಟಾಯಿತು, ಅಷ್ಟು ಭಾರ ಇತ್ತು ಪರ್ವತ. ಅದನ್ನು ತೋರಿಸಿ ಮತ್ತೆ ತಾನೇ ಎತ್ತಿದ. ಇನ್ಯಾರೂ ಅಂದಿರಬಾರ್ದು, ನಮಗೆ ಬಿಟ್ಟರೆ ನಾವು ಮಾಡ್ತಿದ್ವಿ ಅಂತ. ನಮ್ಮ ಕಡೆ ಅದು ಜಾಸ್ತಿ, ಮಾಡುವವ್ರನ್ನ ಕಂಡರೆ ಆಗೋದಿಲ್ಲ, ಮಾಡಿ ಆದಮೇಲೆ ಹೇಳ್ತಾರೆ. ನನಗೆ ಬಿಟ್ಟರೆ ನಾನು ಮಾಡ್ತಿದ್ದೆ, ಅವ್ರು ಎತ್ತಿದ್ರು ಮುಂದರೆದ್ರು ಬಿಟ್ವಿ, ನಮಗೆ ಬಿಟ್ಟಿದ್ರೆ ನಾನು ಗೋವರ್ಧನ ಎತ್ತಿದ್ದೆ ಅಂತ. ಅಷ್ಟು ಸುಲಭ ಅಲ್ಲ ಅಂತ ತೋರಿಸಿದೆ ಕೃಷ್ಣ. ಸಾಸೂಯಂ, ಅವರಿಗೆಲ್ಲ ಅಸೂಯೆ. ಗೋಪಕುಮಾರ ಕೈಹಿ, ಅದೊಂದು ಒಬ್ಬ ಕವಿ ಬರೆದ ಶ್ಲೋಕ, ಪೂರ್ತಿ ನೆನಪಿಲ್ಲ. ಸಾಶಂಕಂ ಗೋಪ ವೃದ್ಧೈಹಿ, ಗೊಲ್ಲ ವೃದ್ಧರು ಬಂದಿದ್ದರಂತೆ, ಅವರಿಗೆಲ್ಲ ಅನುಮಾನ. 7 ವರ್ಷದ ಬಾಲಕ ಹಿಡಿದಿದ್ದಾನೆ, ಕೈ ಸೋತ್ಬಿಟ್ರೆ, ಇದ್ದಕ್ಕಿದ್ದಾಗಿ ಬಿಟ್ಬಿಟ್ರೆ ಏನು ಮಾಡೋದು? ಮೊದಲೇ ಹೇಳಿಬಿಟ್ರಾದರೂ ಪರವಾಗಿಲ್ಲ, ನೋಡಿ ಕೈ ಸೋಲ್ತಾ ಇದ್ದೆ, ನಾ ಬೆಟ್ಟ ಇಳಿಸ್ತೇನೆ ಅಥವಾ ಬಿಡ್ತೇನೆ, ಕೈ ಬಿಡ್ತೇನೆ ಅಂತ ಹೇಳಿದರೆ ಎಲ್ಲಿಯಾದರೂ ಓಡಿ ಹೋಗ್ಬೋದು. ಅವ್ರಿಗೆ ಆಶಂಕೆ, ಎಲ್ಲಿ ಬಿಡ್ತಾನೋ ಕೈ ಬಿಡ್ತಾನೋ ಅಂತ ಆಶಂಕೆಯಿಂದ ಅವರು ತಾವು ತಂದಿರೋ ವಾಕಿಂಗ್ ಸ್ಟಿಕ್ಕನ್ನೇ ಕೆಳಗೆ ಊರೋದು ಮೇಲೂರಿದ್ರಂತೆ. ಅಷ್ಟೇ, ಅವ್ರದ್ದೇ ಕೈ ನಡುಕ್ತಾ ಇದೆ, ಗಡಗಡ ನಡುಕ್ತಾ ಇದೆ, ಅಷ್ಟು ವಯಸ್ಸಾಗಿದೆ, ಪ್ರಾಣಭೀತಿ, ಅವನೆಲ್ಲಿ ಪರ್ವತ ಬಿಟ್ಟರೆ ನಮ್ಮ ತಲೆ ಮೇಲೆ ಬೀಳ್ತದೋ ಅಂತ ಮೇಲ್ಗಡೆ ಎತ್ತಿದ್ದರಂತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಶ್ರೀಕೃಷ್ಣನ ನೋಡಿದ್ದಾರೆ. 7 ದಿವಸ ಆಯಿತು, ಪ್ರಳಯಕಾಲದ ಮೋಡಗಳಲ್ಲಿ ನೀರು ಖರ್ಚಾಯಿತು. ಆಮೇಲೆ ಕೃಷ್ಣ ಪರ್ವತವನ್ನು ಇಳಿಸಿದ, ನಂದಗೋಕುಲಕ್ಕೆ ಬಂದ. ದೇವೇಂದ್ರ ಬಂದು ಕೃಷ್ಣನ ಹತ್ರ ಕ್ಷಮೆ ಯಾಚನೆ ಮಾಡ್ತಾ, ನಿನ್ನ ಮಹಿಮೆ ಮರೆತುಬಿಟ್ಟೆ ನಾನು, ಆಗಾಗ್ಗೆ ನಮಗೂ ಕೂಡ ಸ್ವಲ್ಪ ಆವೇಶ ಆಗ್ತಾ ಇರ್ತದೆ, ಅಸುರಾವೇಶದಿಂದ ನಿನ್ನ ಮಹತ್ವ ಅರ್ಥ ಮಾಡಿಕೊಳ್ಳದೆ ಹೀಗೆ ಮಾಡಿದೆ, ಕ್ಷಮಿಸು ಅಂತ ಹೇಳಿ ಗೋವಿಂದ ನಾಮ ಕೀರ್ತನೆ ಮಾಡಿ ಕೃಷ್ಣನ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಿದ್ದ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡಂತೆ. ಗೋವಿಂದ ನಾಮ ಹೇಳಿದರೆ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ ಅಂತ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅದರಲ್ಲೂ ಗೋವಿಂದ ಪಟ್ಟಾಭಿಷೇಕ ಅಂತ ಕರೀತಾರೆ ಇದನ್ನು. ಗೋವಿಂದ ನಾಮ ಕೀರ್ತನೆ ಮಾಡಿ ಕ್ಷೀರದಿಂದ, ಹಾಲಿನಿಂದ, ಸುರಭಿಯನ್ನು ಹಸು ತಂದು ಅದರ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದಂತೆ ಗೋವಿಂದ ನಾಮ ಕೀರ್ತನೆ ಮಾಡಿದ. ಗೋವಿಂದ ನಾಮ ಚ ಪಠನ್ ಸ್ವಕೃತಾಘ ಶಾಂತೈ, ಇದಕ್ಕೆ ಗೋವಿಂದ ಪಟ್ಟಾಭಿಷೇಕ ಅಂತಾರೆ. ಗೋವಿಂದ ನಾಮಕ್ಕೂ ಇಷ್ಟು ಮಹತ್ವ ಇದೆ ಅಂತ ತೋರಿಸ್ಕೊಟ್ಟು. ಇವತ್ತಿಗೂ ಅಷ್ಟೇ, ಊಟಕ್ಕೆ ಕೂಡುವಾಗಲೂ ಗೋವಿಂದ ಅಂತಾರೆ, ಚೂರ್ಣಿಕೆ ಹೇಳಿದರೆ ಮುಗಿದ ಮೇಲೆ ಗೋವಿಂದ ಅಂತಾರೆ, ರಥ ಎಳೆಯುವಾಗ ಗೋವಿಂದ ಅಂತಾರೆ, ಏನಾದರೂ ಸಾಮಾನು ಕಳೆದು ಹೋದರೂ ಗೋವಿಂದ ಅಂತಲೇ ಅಂತಾರೆ. ಗೋವಿಂದ ಎಲ್ಲದಕ್ಕೂ ಗೋವಿಂದನೇ, ಅದಷ್ಟು ಮಹತ್ತರವಾಗಿರ್ತಕ್ಕಂಥ ನಾಮ. ಆಮೇಲೆ ರಾಸಕ್ರೀಡೆ, ಅದನ್ನು ನಿನ್ನೆ ವರ್ಣನೆ ಮಾಡಿದ್ದೀನಿ, ಹೇಗಿತ್ತು ಕೃಷ್ಣನ ರಾಸಲೀಲೆ ಅಂತ.